ಮಾಜಿ ಸಿಎಂ ಮುಲಾಯಂ ಸಿಂಗ್ ಯಾದವ್ ವಿಧಿವಶರಾಗಿದ್ದಾರೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ವಿಧಿವಶರಾಗಿದ್ದಾರೆ. ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಉಸಿರಾಟ ಸಮಸ್ಯೆಯಿಂದ ಮುಲಾಯಂ ಸಿಂಗ್ ಬಳಲುತ್ತಿದ್ದರು. ಚಿಕಿತ್ಸೆ ಫಲಿಸದೆ ಇವತ್ತು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 3 ಬಾರಿ ಉತ್ತರ ಪ್ರದೇಶದ ಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. मुलायम सिंग केंद्र रक्षणा सचिवरागियू कूड सेवेयन्न सल्लिसिद्दारे. इवत्तु मुलायम सिंग यादव विधिवशरागिद्दारे. गुरुग्रामद मेदांत आस्पत्रेयल्लि मुलायम सिंग यादव अवरिगे चिकित्सेयन्न कोडलाग्ता इत्तु. वैद्यरु उळिसिकोळ्ळुवंत प्रयत्नवन्न सततवागि मुंदुवरेसिदरु. आदरे मुलायम सिंग इन्नु नेनपु मात्र. ರಾಜಕೀಯ ಧುರೀಣನಾಗಿ ರಾಜಕೀಯದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದರು. ಈಗ ಪ್ರೆಸೆಂಟ್ ಮೈನ್ಪುರಿ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಸದಸ್ಯರು ಕೂಡ ಹೌದು. ಒಟ್ಟು 3 ಬಾರಿ ಶಾಸಕರಾಗಿ, ಒಟ್ಟು 3 ಬಾರಿ ಮುಖ್ಯಮಂತ್ರಿಗಳಾಗಿ, ಮತ್ತೊಂದು ಕಡೆ 10 ಬಾರಿ ಶಾಸಕರಾಗಿ, 7 ಬಾರಿ ಸಂಸದರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಮಾಜವಾದಿ ಪಕ್ಷವನ್ನ ಹುಟ್ಟು ಹಾಕೋದರ ಮೂಲಕ ಒಂದು ದೊಡ್ಡ ರಾಜಕೀಯ ಕ್ರಾಂತಿಗೆ ಕಾರಣಕರ್ತರಾಗಿದ್ದರು. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಾ ಇದ್ದರು. ಹೀಗಾಗಿ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಲೈಫ್ ಸಪೋರ್ಟಿಂಗ್ ಸಿಸ್ಟಂನಲ್ಲಿ ಅವರನ್ನ ಇಡಲಾಗಿತ್ತು. ಆದರೆ ಚಿಕಿತ್ಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ವೈದ್ಯರು ಕೂಡ ಪ್ರಯತ್ನವನ್ನ ಮುಂದುವರೆಸಿದರು. ಆದರೆ ಮುಲಾಯಂ ಸಿಂಗ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಈಗಾಗಲೇ ಗಣ್ಯರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಮುಲಾಯಂ ಸಿಂಗ್ ಯಾದವ್ ಅವರ ಒಂದು ಸಾವಿಗೆ. ಸಮಾಜವಾದಿ ಪಕ್ಷವನ್ನ 1992ರಲ್ಲಿ ಸ್ಥಾಪನೆಯನ್ನ ಮಾಡಿದರು. ಮತ್ತೊಂದು ಕಡೆ ಅಖಿಲೇಶ್ ಯಾದವ್ ಅವರ ತಂದೆಯಾಗಿ, ಜೊತೆಗೆ ಒಬ್ಬ ರಾಜಕಾರಣಿಯಾಗಿ, ಕೃಷಿ ಹಾಗೂ ಸಾಮಾಜಿಕವಾಗಿ ಬದಲಾವಣೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದರು. ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಳಜಿಯನ್ನು ಕೂಡ ಹೊಂದಿದ್ದರು. ಆದರೆ ಇವತ್ತು ವಿಧಿವಶರಾಗಿದ್ದಾರೆ.